ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಸುನೀಲ್ ಸಿರ್ಸಂಗಿ. ಇಂದಿನ ಚರ್ಚಾ ವಿಷಯ 5 ಗ್ಯಾರಂಟಿಗಳು. ದೇಶ ಆರ್ಥಿಕ ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಈಗಾಗಲೇ ಜಗತ್ತಿನಲ್ಲಿ 5ನೇ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತ ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸಬಹುದು ಅನ್ನೋದು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಅಂದಾಜು ಮಾಡಲಾಗಿದೆ. ಆದರೆ ದೇಶದ ಸಂಪತ್ತೆಲ್ಲ ಕೆಲವೇ ಕೆಲವು ವ್ಯಕ್ತಿಗಳ ಕಡೆ, ಕಾರ್ಪೊರೇಟ್ ಸಂಸ್ಥೆಗಳ ಕಡೆ ಇದೆ. ಇದು ಸಮಾನವಾಗಿ ಹಂಚಿಕೆ ಆಗಿಲ್ಲ ಅನ್ನುವ ಮಾತು ನಮ್ಮ ದೇಶದಲ್ಲಿ ತುಂಬ ಕೇಳಿಬರ್ತಾ ಇದೆ. ಈ ನಿಟ್ಟಿನಲ್ಲಿ ಅಭಿಷೇಕ್ ಬ್ಯಾನರ್ಜಿ, ಏನು ನೊಬೆಲ್ ಪಾರಿತೋಷಕ ವಿಜೇತ ಅರ್ಥಶಾಸ್ತ್ರದಿದ್ದಾರೆ, ಅವ್ರು ಹೇಳೋ ಪ್ರಕಾರ ಆರ್ಥಿಕ ಸಮಾನತೆಯನ್ನು ಸಾಧಿಸಬೇಕಾದ್ರೆ ಯಾರು ತುಳಿತಕ್ಕೊಳಗಾಗಿದ್ದಾರೆ, ಆರ್ಥಿಕ ಹಿಂದುಳಿದಿದ್ದಾರೆ, ಅವರಿಗೆ ನೆರವಾಗಬೇಕಾದ್ದು ಸರ್ಕಾರಗಳ ಕೆಲಸ ಅನ್ನುವ ಮಾತು ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ತಂದು ಆರ್ಥಿಕ ಮರುಹಂಚಿಕೆ ಅಡಿಯಲ್ಲಿ 5 ಗ್ಯಾರಂಟಿಗಳು ಜಾರಿಗೆ ತಂದು ಫಲಾನುಭವಿಗಳನ್ನು ಗುರುತಿಸಿ ಆ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಆದರೆ ಈ ಗ್ಯಾರಂಟಿಗಳ ಬಗ್ಗೆ ಮಾಧ್ಯಮಗಳಿರಬಹುದು ಅಥವಾ ವಿರೋಧ ಪಕ್ಷದವರು ಇರ್ಬೋದು, ಇವು ಬಿಟ್ಟು ಭಾಗ್ಯಗಳನ್ನು ಕೊಡ್ತಾ ಇದ್ದಾರೆ. ಜನರನ್ನು ಉದ್ಯೋಗದಸ್ಥ ಮುಖ ಮಾಡುವ ಬದಲು ಅವರು ಆಲಸ್ಯಗಳನ್ನಾಗಿ ಮಾಡ್ತಾರೆ ಅನ್ನೋ ಮಾತು ಕೇಳಿಬರ್ತಾ ಇದೆ. ಆದರೆ ಇದರ ಲಾಭ ಪಡೆದ ಫಲಾನುಭವಿಗಳು ಆರ್ಥಿಕವಾಗಿ ಸಬಲರಾಗ್ತಾ ಇದ್ದಾರೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮುನ್ನಡೆ ಇರ್ತಾ ಇದ್ದಾರೆ. ಅದು ಒಂದು. ಆದರೆ ಈ ಸಂದರ್ಭದಲ್ಲಿ ಈ ಮತ್ತೆ ಲೋಕಸಭಾ ಚುನಾವಣೆ ಇರೋದರಿಂದ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಏನು ಬಿಟ್ಟಿ ಭಾಗ್ಯ ಅಂತ ಹೇಳ್ತಾರೋ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಅಧಿಕಾರಕ್ಕೆ ಬಂದರೆ ಈ ಯೋಜನೆಗಳು ಮುಂದುವರಿತವೆ ಅನ್ನೋ ಒಂದು ಆತಂಕ ಎಲ್ಲರಲ್ಲಿ ಮನೆ ಮಾಡಿದೆ. ಇದ್ರ ಬಗ್ಗೆ ಮಾತಾಡಲು ಇವತ್ತು ನಮ್ಮ ಜೊತೆಗಿದ್ದಾರೆ ಪ್ರೊಫೆಸರ್ ಬಿ ಸಿ ಬಸವರಾಜರು. ಬಸವರಾಜ ಕಾರ್ಯಕ್ರಮ ಸ್ವಾಗತ. ಮುಖ್ಯವಾಗಿ ಸರ್ಕಾರ ಈ ಗ್ಯಾರಂಟಿಗಳನ್ನು ಯೋಜನೆಗೆ ತಂದಿರೋದು ಆರ್ಥಿಕ ಮರುಹಂಚಿಕೆ, ಇದರಿಂದ ಇದು ಎಷ್ಟು ಅವಶ್ಯಕತೆ ಇದೆ ಅಂತ ಸೊಸೈಟಿಗೆ? ಆ್ಯಕ್ಚುಲಿ ಯಾವುದೇ ಒಂದು ದೇಶದಲ್ಲಿ, ಸಮಾಜದಲ್ಲಿ, ರಾಜ್ಯದಲ್ಲಿ ಆರ್ಥಿಕ ಜನರ ಕೊಳ್ಳುವ ಶಕ್ತಿ ಕಡಿಮೆಯಾಗಿ ಅದರಿಂದಾಗಿ ಆರ್ಥಿಕ ಹಿನ್ನಡೆ ಉಂಟಾಗಿದ್ದಾಗ ಜನರ ಕೈಗೆ ಹಣ ಸಿಗುವಂತೆ ಯೋಜನೆಗಳನ್ನ ರೂಪಿಸಿ ಅಂತ ಹಲವಾರು ಆರ್ಥಿಕ ತಜ್ಞರು ಹೇಳಿದ್ದಾರೆ. ಅದರಲ್ಲೂ ಒಬ್ಬ ತುಂಬ ಪ್ರಸಿದ್ಧನಾದಂಥ ಆರ್ಥಿಕ ತಜ್ಞ ಕೀನ್ಸ್ ಹೇಳ್ತಾರೆ, ಜನರ ಕೈಯಲ್ಲಿ ಕೊಳ್ಳುವ ಶಕ್ತಿ ಕಡಿಮೆ ಆಗಿರುವಂಥ ಸಂದರ್ಭದಲ್ಲಿ ಅವ್ರ ಕೈಗೆ ಸುಮ್ಮನೆ ಹಣ ಕೊಡಿ, ನಿಮಗೆ ಅಕಸ್ಮಾತ್ ಸುಮ್ಮನೆ ಹಣ ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅವ್ರ ಕೈಗೊಂದು ಗುದ್ದಲಿ ಕೊಟ್ಬಿಟ್ಟು ಮಣ್ಣಗೆ ಕೇಳಿ ತುಂಬ ಕೇಳಿ, ನಿಮಗೇನೋ ಕೆಲಸ ಮಾಡಿಸಿ ಹಣ ಕೊಟ್ಟೇನು ಸಮಾಧಾನಕ್ಕೋಸ್ಕರ ಅಷ್ಟೇ, ಒಟ್ಟಿನಲ್ಲಿ ಹಣ ಸಿಗೋ ಥರ ಮಾಡಿ ಅನ್ನೋದು ಜಗತ್ತಿನ ಎಲ್ಲ ಆರ್ಥಿಕ ತಜ್ಞರು ಹೇಳಿರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆ ಒಳಗಡೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರೋದ್ರ ಮೂಲಕ ಬಹುಶಃ ಪ್ರತಿ ಕುಟುಂಬಕ್ಕೂ, ಇನ್ಕಮ್ ಟ್ಯಾಕ್ಸ್ ಕಟ್ಟೋ ಕುಟುಂಬಗಳು ಬಿಟ್ಟು ಉಳಿದ ಪ್ರತಿ ಕುಟುಂಬಕ್ಕೂ ತಿಂಗಳಿಗೆ 4-5 ಸಾವಿರ ಸಿಗೋ ಥರ ವ್ಯವಸ್ಥೆಗಳು ಮಾಡಿದೆ. ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ ಅಥವಾ ಅನ್ನಭಾಗ್ಯ ಈ ರೀತಿ ಸಿಗೋಂಗೆ ಮಾಡಿದೆ. ಇದು ಯಾರಿಗೆ ಗ್ಯಾರಂಟಿಗಳ ಲಾಭ ಸಿಗ್ತಾ ಇದೆಯೋ ಅವರಿಗೆ ಮಾತ್ರ ಅನುಕೂಲಕರವಾಗಿಲ್ಲ. ಇದು ಒಟ್ಟು ರಾಜ್ಯದ ಅಭಿವೃದ್ಧಿ ಕೂಡ ಪೂರಕವಾಗಿದೆ. ಈ ರೀತಿ ಜನರ ಕೈಗೆ ಒಂದು ಮಟ್ಟಿಗೆ ಹಣ ಸಿಗುವಂತೆ ಮಾಡುವ ಯೋಜನೆಗಳು ಆ ಜನರಿಗೆ ಮಾತ್ರ ಅನುಕೂಲ ಆಗೋದಲ್ದೇ ಆ ಸಮಾಜದ, ದೇಶದ ಅಭಿವೃದ್ಧಿಗೂ ಕೂಡ ಅನುಕೂಲ ಆಗ್ತವೆ ಅನ್ನೋದಕ್ಕೆ ಹಲವಾರು ಅಧ್ಯಯನಗಳು ನಡೆದಿವೆ, ಹಲವಾರು ನಿದರ್ಶನಗಳಿದೆ. ನೀವಾಗಲೇ ಹೇಳಿದಾಗೆ ಅಭಿಜಿತ್ ಬ್ಯಾನರ್ಜಿ ಮತ್ತು ಅವರ ವೈಫ್ ಎಸ್ತರ್ ಡುಫ್ಲೋ ಇವರಿಬ್ಬರು ಜಗತ್ತಿನ ಅನೇಕ ದೇಶಗಳಲ್ಲಿ ಈ ರೀತಿಯ ಯೋಜನೆಗಳಿರೋ ದೇಶಗಳಲ್ಲಿ ಸ್ಟಡಿ ಮಾಡಿದ್ದಾರೆ. ಬಹುಶಃ ಅವ್ರು ಹೇಳ್ತಾರೆ ಇನ್ನು ಜಗತ್ತಿನ 124 ದೇಶಗಳಲ್ಲಿ ಒಂದಲ್ಲ ಒಂದು ರೀತಿಯ ಜನರಿಗೆ ನೇರವಾಗಿ ಹಣ ಸಿಗುವಂಥ ಯೋಜನೆಗಳಿದೆ. ಆ ಯಾವ ದೇಶಗಳಲ್ಲೂ ಜನ ಆ ಹಣ ತಗೊಂಡು ಕುಡಿದು ಹಾಳು ಮಾಡಿರೋದಾಗಲಿ, ಸೋಮಾರಿಗಳಾಗೋದಕ್ಕಾಗಲಿ ಯಾವುದು ನಿದರ್ಶನ ಇಲ್ಲ. ಅದರ ಬದಲು ಆ ಹಣವನ್ನು ಬಳಸಿಕೊಂಡು ತಮ್ಮ ಅಗತ್ಯ ವಸ್ತುಗಳನ್ನ ಪೂರೈಸಿಕೊಂಡು ಅದರಿಂದ ಆರ್ಥಿಕ ಚಲನೆ ಕಾರಣ ಆಗಿದ್ದಾರೆ ಅಂತ. ಹಾಗಾಗಿ ಯಾವುದೇ ಒಂದು ಸಮಾಜದಲ್ಲಿ, ಯಾವುದೇ ಒಂದು ರಾಜ್ಯ, ಯಾವುದೇ ಒಂದು ದೇಶದಲ್ಲಿ ಏನೇ ಆಗಲಿ, ಈ ರೀತಿಯ ಜನರ ಕೈಗೆ ಹಣ ಸಿಗುವಂಥ ಯೋಜನೆಗಳು ಅತ್ಯಂತ ಅವಶ್ಯಕ ಇರ್ತವೆ. ಅಂದರೆ ಯಾವುದೇ ಒಂದು ಸರ್ಕಾರ ಅಲ್ಲಿಯ ಜನರಿಗೆ ಉಚಿತವಾಗಿ ಏನು ಶಿಕ್ಷಣ ಕೊಟ್ಟು, ಕ್ವಾಲಿಟಿ ಶಿಕ್ಷಣ ಕೊಟ್ಟು, ಅಲ್ಲಿಯ ಪ್ರತಿಯೊಬ್ಬ ಯುವಕ ಯುವತಿಯರಿಗೂ ಅವರ ಸ್ಕಿಲ್ಗೆ ತಕ್ಕಂತೆ ಉದ್ಯೋಗ ಸಿಗುವಂತೆ ಮಾಡುವ ಒಂದು ಸನ್ನಿವೇಶ ಬರೋತಂಕಲೂ ಕೂಡ ಜನರಿಗೆ ಕೆಲವಾದರೂ ಒಂದು ಈ ರೀತಿಯ ಸ್ಕೀಮ್ಗಳನ್ನ ಮಾಡಬೇಕಾಗ್ತದೆ. ಮತ್ತು ಇದು ಬಿಟ್ಟಿ ಭಾಗ್ಯ ಅಲ್ಲ. ಬಿಟ್ಟಿ ಭಾಗ್ಯ ಯಾಕಲ್ಲ ಅಂತಂದರೆ, ಈಗ ಜನರಿಗೆ ಶಿಕ್ಷಣ ಕೊಡುವಂಥದ್ದು ಮತ್ತು ಅವ್ರಿಗೆ ಸ್ಕಿಲ್ಗೆ ತಕ್ಕಂಥ ಉದ್ಯೋಗ ಕೊಡೋದು ಸರ್ಕಾರದ ಕರ್ತವ್ಯ. ನಿಮಗೆ ನಿಮ್ಮ ಸ್ಕಿಲ್ಗೆ ತಕ್ಕಂಥ ಉದ್ಯೋಗ ಸಿಕ್ಕಿ ನಿಮ್ಮ ಜೀವನ ನಡೆಸೋ ಸಂಪಾದನೆ ನಿಮ್ಗೆ ಆಗ್ತಾ ಇದ್ದರೆ ನೀವೇನಕ್ಕೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಅದನ್ನು ಸರ್ಕಾರ ಮಾಡದೇ ಇರೋದರಿಂದ, ನಿಮಗೆ ಅದು ಮಾಡಬೇಕಾಗಿ ಸರ್ಕಾರದ ಕರ್ತವ್ಯ ಆಗಿತ್ತು, ಮಾಡದೇ ಇರೋದರಿಂದ ಆ ಕಾರಣಕ್ಕೆ ಸರ್ಕಾರ ನಿಮಗೆ ಈ ರೀತಿಯ ಸಪೋರ್ಟ್ ಮಾಡೋದು ಸರ್ಕಾರದ ಕರ್ತವ್ಯ. ಮತ್ತು ನಿಮ್ಮ ಹಕ್ಕದು, ಜನಗಳ ಹಕ್ಕದು. ಇದು ಭಿಕ್ಷೆನೂ ಅಲ್ಲ, ಬಿಟ್ಟಿ ಭಾಗ್ಯನೂ ಅಲ್ಲ. ಮತ್ತು ಇದರಿಂದ ಯಾವ ಕಾರಣಕ್ಕೂ ರಾಜ್ಯನಾಗಲಿ, ದೇಶಾಗಲಿ ದಿವಾಳಿ ಆಗಲ್ಲ. ಅದ್ರ ಬದಲು ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತದೆ. ಕಡೆ ಒಂದು ಪಾಯಿಂಟ್ ಹೇಳ್ತೀನಿ, ಈ ರೀತಿ ಕೆಲವರು ಗೋಧಿ ಮೀಡಿಯಾಗಳು
ಮತ್ತೆ ಪರ್ಟಿಕ್ಯುಲರ್ಲಿ ಬಿ ಜೆ ಪಿಯವರು ಐ ಟಿ ಸೆಲ್ನವರು ನಮ್ಮ ಟ್ಯಾಕ್ಸ್ ಮನಿ ಹಾಗೆ ಹೇಗೆ ಅಂತ ಮಾತಾಡಿಕೊಂಡು ನಮ್ಮ ಟ್ಯಾಕ್ಸ್ ಮನಿ ದೇಶದ ಡೆವಲಪ್ಮೆಂಟ್ಗೆ ಬಿಟ್ಟು ಬಗ್ಗೆಕ್ಕೆಲ್ಲ ಅಂತೆಲ್ಲ ಭಾಳ ಸೀಮಿತ ತಿಳುವಳಿಕೆಯಿಂದ ಮಾತಾಡ್ತಾ ಇದ್ದಾರೆ. ಟ್ಯಾಕ್ಸ್ ಕಟ್ಟೋರು ಬರೀ ಸಂಬಳ ತಗೊಳ್ಳೋರು ಮಾತ್ರ ಅಲ್ಲ, ಹಾಗೆ ನೋಡಿ ಪ್ರತಿಯೊಬ್ಬ ಅತ್ಯಂತ ಕಡುಬಡವನು ಕೂಡ ಟ್ಯಾಕ್ಸ್ ಕಟ್ತಾನೆ. ಹಾಗೆ ನೋಡಿದ್ರೆ ಇಂಡೈರೆಕ್ಟ್ ಟ್ಯಾಕ್ಸೇ ಈ ದೇಶದಲ್ಲಿ ಜಾಸ್ತಿ ಕಲೆಕ್ಟ್ ಆಗ್ತಿರ್ತದೋ. ಮತ್ತು ದಿವಾಳಿ ಕೂಡ ಆಗಲ್ಲ ರಾಜ್ಯ. ಹಂಗೆ ದಿವಾಳಿ ಆಗೋಂಗಿದ್ದಿದ್ರೆ ತಮಿಳ್ನಾಡು ಯಾವತ್ತೂ ದಿವಾಳಿ ಆಗಬೇಕಾಗಿತ್ತು. ಯಾಕೆಂದರೆ ತಮಿಳ್ನಾಡು ಈ ದೇಶದಲ್ಲಿ ಅತ್ಯಂತ ಮೊದಲಿಗೆ 20 ವರ್ಷಗಳ ಹಿಂದೆ ಈ ಥರ ವೆಲ್ಫೇರ್ ಸ್ಕೀಮ್ಗಳನ್ನ ಶುರು ಮಾಡ್ಕೊಂಬಂತು. ಹಾಗೆ ದಿವಾಳಿ ಆಗೋದು ನಿಜ ಆಗಿದೆ, ತಮಿಳ್ನಾಡು ದಿವಾಳಿ ಆಗಬೇಕಾಯ್ತು. ಅದು ತಮಿಳ್ನಾಡು ಕರ್ನಾಟಕಕ್ಕಿಂತ ಮುಂದುವರೆದಿದೆ. ಇವತ್ತು ಕರ್ನಾಟಕಕ್ಕಿಂತ ತಮಿಳ್ನಾಡು GDP 2 ಲಕ್ಷ ಕೋಟಿ ಜಾಸ್ತಿ ಇದೆ. ಮತ್ತು ನಮಗಿಂತ 2 ವರ್ಷ ಮುಂಚೆನೆ ಮಹಿಳೆಯರಿಗೆ ಫ್ರೀ ಬಸ್ ಸ್ಕೀಮ್ನ ಜಾರಿಗೆ ತಂದ್ರವರು. ಇವತ್ತು ಇಡೀ ದೇಶದಲ್ಲಿ ವಿಮೆನ್ ಲೇಬರ್ ಪಾರ್ಟಿಸಿಪೇಷನ್ ರೇಟು 33% ಇದ್ದರೆ ತಮಿಳ್ನಾಡು 41% ಇದೆ. ಇದೇನು ತೋರಿಸ್ತಾ ಇದೆ ಅಂತಂದರೆ ಆ ರೀತಿ ಯಾವುದೋ ಒಂದು ಯೋಜನೆ ಮೂಲಕ ಹಣ ಕೈಗೆ ಸಿಕ್ಕಿದಾಗ ಅಲ್ಲಿಯ ತಮಿಳ್ನಾಡಿನ ಮಹಿಳೆಯರಾಗಲಿ ಪುರುಷರಾಗಲಿ ಅದನ್ನು ವೇಸ್ಟ್ ಮಾಡಿಲ್ಲ, ಅದನ್ನು ಬಳಸ್ಕೊಂಡು ಇನ್ನಷ್ಟು ದುಡಿಮೆ ಮಾಡಿದ್ದಾರೆ. ಅದರಿಂದ ರಾಜ್ಯನ ಮುಂದುವರೆದಿದೆ ಅಂತ. ಇಲ್ಲಿ ಒಂದು ಇಂಪಾರ್ಟೆಂಟ್ ಮಾತು ಹೇಳಿದ್ರೆ ನೀವು, ಡೈರೆಕ್ಟ್ ಟ್ಯಾಕ್ಸು ಕಲೆಕ್ಟ್ ಮಾಡುತ್ತೆ ರಾಜ್ಯ ಅಥವಾ ದೇಶ, ಇಂಡೈರೆಕ್ಟ್ ಟ್ಯಾಕ್ಸು ಅದಕ್ಕೆ ಹೆಚ್ಚಿಗೆ ಕಲೆಕ್ಟ್ ಮಾಡುತ್ತೆ. ಆ ರೀತಿ ಸಂಪತ್ತನ್ನು ಕೂಡಿಕಡಿಸ್ಕೊಂಡು ರಾಜ್ಯ ಸರ್ಕಾರದ ಒಂದು ಕರ್ತವ್ಯನೂ ಇರುತ್ತೆ. ಸಮಾಜಕ್ಕೆ ಬೇಕಾದ ಶಿಕ್ಷಣ ಆರೋಗ್ಯವನ್ನು ಕೊಡುವುದರ ಜೊತೆಗೆ ಸಂಪತ್ತಿನ ಮರು ವಿಕೇಂದ್ರೀಕರಣ ಮರು ಹಂಚಿಕೆನೂ ಆಗಬೇಕಾಗತ್ತೆ. ಯಾಕಂದರೆ ಸಂಪತ್ತನ್ನು ಅಷ್ಟು ರಾಜ್ಯ ಸರ್ಕಾರ ಕೂಡಿಕಡಿಸಲಿಕ್ಕೆ ಇದು ರಾಜಶಾಹಿ ಅಲ್ಲ, ಇದು ಅದು ಪ್ರಜಾಪ್ರಭುತ್ವ. ಸಂಪತ್ತು ನಿಮ್ಮಲ್ಲಿ ಹೆಚ್ಚಿಗೆ ಇದೆ ಅಂದಮೇಲೆ ಯಾರ ಕಡೆ ಸಂಪತ್ತು ಬಂದಿದೆ, ಯಾರಿಗೆ ಅವಶ್ಯಕತೆ ಇದೆ, ಅದನ್ನು ವಾಪಸ್ಸು ಮರು ಹಂಚಿಕೆ ಆಗಬೇಕಾಗತ್ತೆ. ಇದನ್ನು ತುಂಬ ಎಕನಾಮಿಸ್ಟ್ಗಳು ಹೇಳಿದ್ದಾರೆ. ಅದೇ ನಿಟ್ಟಿನಲ್ಲಿ ದಕ್ಷಿಣ ಭಾರತದ ಹಲವಾರು ರಾಜ್ಯಗಳು ಈ ಸೋಷಿಯಲ್ ಸ್ಕೀಮ್ಗಳನ್ನು ತಂದಿದ್ದಾವೆ. ಇದು ತುಂಬ ಡೆವಲಪ್ಮೆಂಟ್ಗಳು ಕಾರಣ ಆಗಿದೆ. ನಾವು ಬೇರೆ ಬೇರೆ ರಾಜ್ಯಗಳನ್ನು ನೋಡಿದ ನಮ್ಮ ದೇಶದಲ್ಲಿ ಸೋಷಿಯಲ್ ಸ್ಕೀಮ್ಗಳನ್ನು ಯಾರು ತಂದಿದ್ರು ಅವು ತುಂಬ ಬೇರೆ ರೀತಿಯ ಡೆವಲಪ್ಮೆಂಟ್ಗಳು ಕಾರಣ ಆಗಿರೋದ್ರಿಂದ ಮರು ಹಂಚಿಕೆ ಮಾಡಬೇಕಾದ ಕರ್ತವ್ಯವನ್ನು ಮಾತ್ರ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಇದೇನು ಬಿಟ್ಟು ಕೊಡ್ತಾ ಇಲ್ಲ ಅಂತ ಅನ್ಸುತ್ತಲ್ವ? ಅದು ನಿಜ. ಅದು ಒಂದು ಸರ್ಕಾರದ ಯಾವುದೇ ಸರ್ಕಾರದ ಕರ್ತವ್ಯ ಇದೆ, ಕಾನ್ಸ್ಟಿಟ್ಯೂಷನಲ್ ಕೂಡ ಅದಿದೆ. ಸಂಪತ್ತು ಒಂದೇ ಕಡೆ ಕೇಂದ್ರೀಕೃತ ಆಗಂಗೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ. ಆದರೆ ಅಂದರೆ ತನ್ನ ಯೋಜನೆಗಳ ಮೂಲಕ ಒಟ್ಟು ಉತ್ಪತ್ತಿ ಏನಾಗುತ್ತೆ ಸಮಾಜದಲ್ಲಿ, ದೇಶದೊಳಗಡೆ, ಅದು ಒಂದು ಮಟ್ಟಕ್ಕಾದರೂ ಹಂಚಿಕೆ ಆಗಬೇಕು, ಎಲ್ಲರಿಗೂ ಸಮಾನವಾಗಿ ಸಂಪೂರ್ಣ ಸಮಾನವಾಗಿ ಆಗದಿದ್ರು ಒಂದು ಮಟ್ಟಕ್ಕಾದರೂ ಆಗಬೇಕು ಅನ್ನೋದು ಸರ್ಕಾರದ ಕರ್ತವ್ಯ ಹತ್ರ ಮಾಡಬೇಕಾಗಿರೋದು. ಆದರೆ ಈಗ ಅದು ಕೇಂದ್ರದಲ್ಲಿ ಅಧಿಕಾರದಕ್ಕಿಂತ BJP ಸರ್ಕಾರ ಏನು ಮಾಡಿದೆ ಅಂದರೆ ತನ್ನ ಎಲ್ಲ ಪಾಲಿಸಿಗಳಲ್ಲೂ ಈ ದೇಶದ ಕೆಲವೇ ಅತಿ ಶ್ರೀಮಂತರ ಪರವಾಗಿ ಮಾಡ್ತಾ, ಹಾಗಾಗಿಯೇ ಇವತ್ತು ಈ ದೇಶದ 1% ಶ್ರೀಮಂತರ ಕೈಯಲ್ಲಿ ಈ ದೇಶದ ಒಟ್ಟು 40% ಆಸ್ತಿ ಇದೆ. ಅಂದರೆ ಈ ದೇಶನ ಆಳ್ತಾ ಇರ್ತಕ್ಕಂಥ ಮೋದಿಯವರು ತಮ್ಮ ಪಾಲಿಸಿಗಳನ್ನ ಕಂಪ್ಲೀಟಾಗಿ ಈ ದೇಶದ ಅತಿ ಶ್ರೀಮಂತರ ಪರವಾಗಿ ಮಾಡ್ಕೊಂಬಂದಿರೋದ್ರಿಂದ ಸಂಪತ್ತಿನ ಹಂಚಿಕೆ ಆಗಿಲ್ಲ. ಅದರಿಂದ ಜನರ ತಪ್ಪೇನೂ ಇಲ್ಲದೆ ಈ ದೇಶದ ಬಹುಸಂಖ್ಯಾತರ ಜನ ಕಷ್ಟಕ್ಕೊಳಗಾಗಿದ್ದಾರೆ, ಬೆಲೆ ಏರಿಕೆಯನ್ನು ನರಳ್ತಾ ಇದ್ದಾರೆ. ಅಂದರೆ ಈ ಕಾರ್ಪೊರೇಟ್ ಕಂಪ್ನಿಗಳಿಗೆ ಕೊಟ್ಟಂಥ ಗಿಫ್ಟ್ ಏನು ಅಂತಂದರೆ ಕಡೆಯ 10 ವರ್ಷಗಳಲ್ಲಿ 14.5 ಲಕ್ಷ ಕೋಟಿ ಸಾಲ ಮನ್ನಾ ಆಗಿದೆ. ಮತ್ತು 30%ದಿಂದ 22%ಗೆ ಕಾರ್ಪೊರೇಟ್ ಟ್ಯಾಕ್ಸ್ನ ಇಳಿಸಿದ್ರು. ಇಳಿಸಿದ್ರು ಯಾವ ಕಾರಣಕ್ಕೆ ಇಳಿಸಿದ್ರು? ಅವ್ರು ಬಂದು ಬಂಡವಾಳ ಹಾಕಲಿ, ಬಂಡವಾಳ ಹಾಕಿ ಕಂಪನಿಗಳನ್ನ ಶುರು ಮಾಡಲಿ, ಉದ್ಯೋಗ ಸೃಷ್ಟಿ ಮಾಡಲಿ ಅಂತ. ಅವ್ರು ಬಂಡವಾಳ ಹಾಕಲಿಲ್ಲ, ಉದ್ಯೋಗವೂ ಸೃಷ್ಟಿಯಾಗಲಿಲ್ಲ, ಆದರೆ ಅವರು ಲಾಭ ಮಾಡಿಕೊಂಡ್ರು. ಅದರಿಂದ ಸರ್ಕಾರಕ್ಕೆ 2 ಲಕ್ಷ ಕೋಟಿ ಪ್ರತಿವರ್ಷ ನಷ್ಟ ಆಗ್ತದೆ. ಆ ನಷ್ಟ ತುಂಬಿಕೊಳ್ಳೋಕ್ಕೆ ಪುನಃ ನಮ್ಮಂಥ ಜನಸಾಮಾನ್ಯರ ಮೇಲೆ ಟ್ಯಾಕ್ಸ್ ಹಾಕಿ ಜನರ ಜೀವನ ಕಷ್ಟ ಆಗಿದೆ. ಜನರ ಜೀವನ ಈ ಥರ ಕಷ್ಟ ಆಗಿದ್ದಾಗ, ಉದ್ಯೋಗ ಸೃಷ್ಟಿಯಾಗದೆ ಹೋದಾಗ, ಬೆಲೆ ಏರಿಕೆ ಜಾಸ್ತಿ ಆದಾಗ, ಸಹಜವಾಗಿ ಯಾವುದೇ ಒಂದು ಜನಪರ ಸರ್ಕಾರದ ಕರ್ತವ್ಯ ಏನು ಅಂತಂದರೆ ಸಡನ್ ತಕ್ಷಣಕ್ಕಾದ್ರೂ ಜನರ ಕೈಗೆ ಹಣ ಸಿಗೋದು ಮಾಡೋದು ಫಸ್ಟ್ ಇಮಿಡಿಯೇಟ್ ಆದ ಇಮಿಡಿಯೇಟಾಗಿ ಮಾಡಬೇಕಾದ ಕೆಲಸ. ಯಾಕೆಂದರೆ ನೀವು ಉದ್ಯೋಗ ಸೃಷ್ಟಿನೋ ಮತ್ತೊಂದನ್ನೋ ತಕ್ಷಣ ಶುರು ಮಾಡೋಕ್ಕಾಗಲ್ಲ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದೆ, ಇದು ಜನರ ಅನುಕೂಲ ಅಷ್ಟೇ ಅಲ್ಲ ರಾಜ್ಯದ ಅಭಿವೃದ್ಧಿಗೂ ಪೂರಕ ಅನ್ನೋದ್ರಲ್ಲಿ ಯಾವುದೇ ಒಂದು ಸಂಶಯನೂ ಇಲ್ಲ. ಎಲ್ಲ ಎಕನಾಮಿಸ್ಟ್ಗಳು ಇದನ್ನು ಹೇಳ್ತಾ ಇದ್ದಾರೆ. ಇದನ್ನು ಇದು ಬಿಟ್ಟಿ ಭಾಗ್ಯ ರಾಜ್ಯ ಹಾಳಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ತಮ್ಮ ತಿಳುವಳಿಕೆ ಕೊರತೆಯಿಂದ ಮಾತಾಡ್ತಾ ಇದ್ದಾರೆ, ಇಲ್ಲ ಹೊಟ್ಟೆ ಕಿಚ್ಚಿಂದ ಮಾತಾಡ್ತಾ ಇರ್ತಾರೆ, ಇಲ್ಲ ಅಂದರೆ ಅತ್ಯಂತ ದುರುದ್ದೇಶಪೂರ್ವಕವಾಗಿ ಮಾತ್ರ ರಾಜಕೀಯ ಕಾರಣಕ್ಕೋಸ್ಕರ ಮಾತಾಡ್ತಾ ಇರ್ತಾರೆ ಅಷ್ಟೆ. ಯಾ, ಇದು ಈ ಮೀಸಲಾತಿ ವಿರೋಧಿಸುವ ಮನಸ್ಥಿತಿ ಹೇಗಿದೆಯೋ ಅದೇ ರೀತಿ ಬಿಟ್ಟಿ ಭಾಗ್ಯವನ್ನು ವಿರೋಧಿಸುವ ಒಂದು ಮನಸ್ಥಿತಿ ರೂಪುಗೊಳ್ತಾ ಇದೆ. ಅದ್ರ ಜೊತೆಗೆ ನಾವು ಇನ್ನೊಂದು ಇಂಪಾರ್ಟೆಂಟ್ ಅನ್ಬೇಕು, 70% ನಮ್ಮ ದೇಶದ ಸಂಪತ್ತು ಕೇವಲ 5% ಜನರ ಕೈಯಲ್ಲಿದೆ, 1% ಕೈಯಲ್ಲಿ 40% ಸಂಪತ್ತಿದೆ. ಈ ಸಂಪತ್ತು ವಿಕೇಂದ್ರೀಕರಣ ಆಗಲಂತ ಈಗಾಗಲೇ ನಾವು ಈ ದಿನ ಏನು ಸಮೀಕ್ಷೆ ಮಾಡಿದೆ ಅದರಲ್ಲೂ ಬರ್ತಾ ಇದೆ, ಅಂತರ ಹೆಚ್ಚಿಗೆ ಆಗ್ತಾ ಇದೆ. ಅಂದರೆ ಸಂಪತ್ತಿನ ವಿಕೇಂದ್ರೀಕರಣ ಜನರ ನಡುವೆ, ಬಡವರು ಮತ್ತು ಶ್ರೀಮಂತರ ನಡುವೆ ಅಂತರ ಹೆಚ್ಚಿಗೆ ಆಗ್ತಾ ಇರೋದು ಸ್ಪಷ್ಟವಾಗಿ ಆ ಸಮೀಕ್ಷೆಯಲ್ಲೂ ಕಂಡುಬರ್ತಾ ಇದೆ. ಬಟ್ ಇಲ್ಲಿ ಒಂದು ಆತಂಕ ಕಾಡ್ತಾ ಇದೆ, ಏನು ಈ ಬಿಟ್ಟಿ ಬಗ್ಗೆ ಅಂತ ಹೇಳ್ತಾರೋ ವಿರೋಧ ಪಕ್ಷಗಳಿರ್ಬೋದು ಅಥವಾ ಅದರ ಮಿತ್ರ ಪಕ್ಷಗಳಿರ್ಬೋದು, ಈ ಇಲೆಕ್ಷನಲ್ಲಿ ಏನು ಅವರೇನಾದರೂ ಗೆದ್ದು ಬಂದರೆ ರಾಜ್ಯ ಸರ್ಕಾರನ ಬುಡಬೇಲ್ ಮಾಡ್ತೀವಿ, ಈ ಸರ್ಕಾರನ ಕಿತ್ತೊಗೆಯುತ್ತೀವಿ ಅಂದರೆ ಈಗಾಗಲೇ ನಾವು ಆಪರೇಷನ್ ಕಮಲ ಹಲವಾರು ಬಾರಿ ನೋಡಿದ್ದೀವಿ, ನಮ್ಮ ರಾಜ್ಯದಲ್ಲಿ ನೋಡಿದ್ದೀವಿ, ಬೇರೆ ರಾಜ್ಯದಲ್ಲಿ ನೋಡಿದ್ದೀವಿ. ನಮ್ಮದೇ ಸರ್ಕಾರ ಕೇಂದ್ರದಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದಿಲ್ಲ ಅನ್ನೋ ಒಂದು ಸ್ಪಷ್ಟವಾದ ಮಾತುಗಳು ಹಲವಾರು ಸಂದರ್ಭಗಳು ಆಡಿದ್ದಾರೆ. ಇದೇನಾದರೂ ನಿಜ ಆದರೆ ಈ ಗ್ಯಾರಂಟಿಗಳೇನದು 5 ಗ್ಯಾರಂಟಿಗಳು ಇವಕ್ಕೆ ಅಂತ್ಯ ಬರುತ್ತೆ ಅಂತ ಅನ್ಸುತ್ತೆ ಸರ್? ಒಂದು ವಿಷಯ ನಾವು ಏನು ಗಮನಿಸಬೇಕು ಅಂತಂದರೆ, ಈಗ ಚುನಾವಣೆ ನಡೀತಾ ಇದೆ, ಚುನಾವಣೆ ಇನ್ನೇನು 3-4 ದಿನದಲ್ಲಿ ಮೊದಲನೇ ಫೇಸ್ ಬರ್ತಿದೆ. ಚುನಾವಣೆ ಪ್ರಚಾರದಲ್ಲಿ BJPಯವರು ಮಾತಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ.
ತುಂಬ ಜನ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನ ಕುಮಾರಸ್ವಾಮಿಯವರು ಕೂಡ ಪದೇ ಪದೇ ಗ್ಯಾರಂಟಿಗಳ ವಿರುದ್ಧ ಮಾತಾಡ್ತಾ ಇದ್ದಾರೆ, ಗ್ಯಾರಂಟಿಗಳಿಗೋಸ್ಕರ ಸಾಲ ಮಾಡಿಬಿಡ್ತಾ ಇದ್ದಾರೆ, ರಾಜ್ಯವನ್ನು ಭಿಕ್ಷಾಪಾತ್ರೆಯನ್ನಾಗಿ ಮಾತಾಡ್ತಾ ಇದ್ದಾರೆ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಆದರೆ ವಾಸ್ತವನ ಒಂದು ಅಬ್ಸರ್ವ್ ಮಾಡಬೇಕಾಗಿದೆ, ಬಿ ಜೆ ಪಿಯವರು 2019 ಎರಡು ಸಾವಿರದ 2023 ನಾಲ್ಕು ವರ್ಷಗಳಲ್ಲಿ ಏನು ಬಿ ಜೆ ಪಿ ಅಧಿಕಾರದಲ್ಲಿತ್ತು ಕರ್ನಾಟಕದಲ್ಲಿ, ಆ ನಾಲ್ಕು ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಸಾಲ 2.5 ಲಕ್ಷ ಕೋಟಿಗಿಂತ ಹೆಚ್ಚು, ಯಾವುದೇ ಗ್ಯಾರಂಟಿಗಳನ್ನ ಕೊಡದೆ. ಹಾಗಿದ್ದಾಗ ಈಗಿನ ಸರ್ಕಾರ ಫಿಸ್ಕಲ್ ಡೆಫಿಸಿಟ್ ಏನು ಲಿಮಿಟ್ ಇದೆ ಅದರೊಳಗಡೆ ಸಾಲ ಮಾಡಿ ಅದರಲ್ಲಿ 52,000 ಕೋಟಿ ಗ್ಯಾರಂಟಿಗಳು ಜನಕ್ಕೆ ಕೊಡ್ತಾ ಇದೆ, ಅಲ್ಲಿ ಯಾವುದೇ ಕಮಿಷನ್ ಇಲ್ಲ ಮತ್ತೊಂದಿಲ್ಲ. ಆದರೆ ಈ ಚುನಾವಣೆ ಸಮಯದಲ್ಲಿ ಬಿ ಜೆ ಪಿಯವರು ಮತ್ತು ಅದರಲ್ಲೂ ಕುಮಾರಸ್ವಾಮಿಯವರು ಪದೇ ಪದೇ ಗ್ಯಾರಂಟಿಗಳ ವಿರುದ್ಧ ಮಾತಾಡ್ತಾ ಇರೋದು ನೋಡಿದ್ರೆ ಅವ್ರಿಗೆ ಗ್ಯಾರಂಟಿಗಳ ಬಗ್ಗೆ ಒಲವಿಲ್ಲ, ಮತ್ತು ಗ್ಯಾರಂಟಿಗಳನ್ನ ನಿಲ್ಲಿಸ್ಲಿ ಅಥವಾ ನಿಲ್ಲಿಸ್ಬೇಕು ಅನ್ನೋ ಭಾವನೆ ಇದ್ದ ಹಾಗೂ ಕಾಣಿಸ್ತಿದೆ. ಯಾಕೆಂತಂದರೆ ಮೋದಿಯವರು ಕೂಡ ಹಲವಾರು ಕಡೆ ಹೋಗಿ ಬಿಟ್ಟಿ ಬಗೆ ಅನ್ನೋ ಭಾಷೆಯಲ್ಲಿ ಮಾತಾಡಿದ್ದಾರೆ. ಮೋದಿಯವರು ಆಲ್ವೇಸ್ ಈ ವಿಷಯದಲ್ಲೂ ಕೂಡ ಎಲ್ಲ ವಿಷಯಗಳಲ್ಲಂಗೆ ಸುಮಾರು ವಿಷಯಗಳ ಹಾಗೆಯೇ ಈ ವಿಷಯದಲ್ಲಿ ಕೂಡ ಡಬಲ್ ಸ್ಟ್ಯಾಂಡರ್ಡ್ ತೋರಿಸಿದ್ದಾರೆ. ಯಾಕೆಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಹೊರಟಾಗ ಅವರು ರಾಜಸ್ಥಾನದಲ್ಲಿ ಹೋಗಿ ಭಾಷಣ ಮಾಡ್ತಾರೆ, ಈ ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟಂತ. ಅದಾದ 15 ದಿನಕ್ಕೆ ಅವ್ರದ್ದೇ ಬಿ ಜೆ ಪಿ ಸರ್ಕಾರ ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬೆಹನಾ ಯೋಜನೆ ಅಂತ ತಿಂಗಳಿಗೆ ಹೆಣ್ಮಕ್ಳಿಗೆ 1,000 ರೂಪಾಯಿ ಕೊಡುವಂಥ ಯೋಜನೆ ಜಾರಿಗೊಳಿಸ್ತದೆ. ಅದಾದ್ಮೇಲೆ ಯಾವಾಗ ಜನಕ್ಕೆ ಇದು ಅನುಕೂಲ ಆಗ್ತದೆ, ಜನ ಇದನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತಾಯಿತು, ಆಗ ಮೋದಿಯವರು ಮೋದಿ ಗ್ಯಾರಂಟಿ ಅಂತ ಶುರು ಮಾಡಿದ್ರು. ಆದರೆ ಒಂದು ನಾವು ಅಬ್ಸರ್ವ್ ಮಾಡೋ ಇರೋದು, ಈ ಮೋದಿ ಗ್ಯಾರಂಟಿ ಅಂತ ಕರಿತಾ ಇದ್ದಾರೆ, ಆ ಮೋದಿ ಗ್ಯಾರಂಟಿಗಳಲ್ಲಿ ಯಾವುದೇ ಒಂದು ಖಚಿತವಾಗಿ ನಿಮ್ಮ ಕೈಗೆ ಸಿಗುವಂಥ ಯಾವ ಒಂದು ಆಶ್ವಾಸನೆಯೂ ಇಲ್ಲ. ಈಗ ಅಟ್ಲೀಸ್ಟ್ ಕಾಂಗ್ರೆಸ್ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಅಂತಂದರೆ ಕುಟುಂಬದ ಒಡೆದ 2,000 ರೂಪಾಯಿ ಸಿಕ್ಬಿಡುತ್ತೆ ನಿಮಗೆ ಕೈಗೆ. ಆದರೆ ಮೋದಿ ಗ್ಯಾರಂಟಿಲಿ, ಮೋದಿ ಗ್ಯಾರಂಟಿ ಹೇಳ್ತಾ ಇರೋದು ಏನಂದ್ರೆ ಕೆಲಸ ಸೃಷ್ಟಿ ಮಾಡ್ತೀವಿ, ಆಮೇಲೆ ಕನಿಷ್ಠ ಬೆಂಬಲ ಬೆಲೆ ಜಾಸ್ತಿ ಮಾಡ್ತೀವಿ, ಎಷ್ಟು ಜಾಸ್ತಿ ಮಾಡ್ತೀವಿ ಇಲ್ಲ, ಎಲ್ಲವೂ ಮರೀಚಿಕೆ ಬಾಯಿ ಮಾತಲ್ಲ ಅಷ್ಟೇ ಅದಿದೆ. ಸೊ ಒಟ್ಟಾರೆಯಾಗಿ ಈ ಚುನಾವಣೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನವ್ರ ಮಾತುಗಳು ಕೇಳಿದರೆ ಅವರು ಈ ಚುನಾವಣೆಯಲ್ಲಿ ಗೆದ್ದರೆ ಈ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುವ ಒಂದು ಮನಸ್ಸು ಮಾಡಬಹುದು ಅನ್ನೋದು ಒಂದು ಲಕ್ಷಣಗಳು ಕಾಣಿಸುತ್ತೆ. ಅವರು ಹೇಳ್ತಾ ಇರೋ ರೀತಿನ ನೋಡಿದರೆ ಮಹಿಳೆಯರ ಬಗ್ಗೆನೂ ಅವಹೇಳನಕರಾದ ಮಾತುಗಳನ್ನ ಆಡಿದ್ದಾರೆ ಕುಮಾರಸ್ವಾಮಿ ಅವರು, ಹಾದಿ ತಪ್ತಾ ಇದ್ದಾರೆ ಮಹಿಳೆಯರಂತ. ಯಾರಾದರೂ ಒಂದು ಬಿಟ್ಟು ಬಸ್ ಅಂದರೆ ಶಕ್ತಿ ಯೋಜನೆಯಲ್ಲಿ ಯಾರಿಗಾದರೂ ಬಸ್ ಫ್ರೀ ಸಿಕ್ಕರೆ ಅವ್ರು ಹಾದಿ ತಪ್ತಾರೆ ಹೆಣ್ಮಕ್ಳು. ಹೆಂಗೆ ಹೆಣ್ಮಕ್ಳ ಬಗ್ಗೆ ಇಷ್ಟು ಕೀಳ್ದಾಗ ಮಾತಾಡಲು ಸಾಧ್ಯ? ಬಿಟ್ಟು ಯೋಜನೆ ಅಂತ ಹೇಳ್ತಾರೆ, ಹಾದಿ ತಪ್ತಾರೆ ಅಂತ ಹೇಳ್ತಾರೆ ಅಂದರೆ ಒಟ್ಟಾರೆ ಅದ್ರ ಬಗ್ಗೆ ಅಸಹನೀಯ ಇದೆ. ಹಾಗೇನಾದರೂ ಆದರೆ ಅವ್ರದ್ದೇ ಏನು ತುಂಬ ಗೋಧಿ ಮೀಡಿಯಾಗಳು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಮೋದಿ 3ನೇ ಟರ್ಮ್ ಬಂದ್ಬಿಡ್ತಾರಂತೆ, ಅದು ನಿಜ ಇರಲಿಕ್ಕಿಲ್ಲ. ಯಾಕಂದ್ರೆ ನಾವು ಮಾಡಿದ್ರು ಸರ್ವೆಯಲ್ಲಿ ಆ ರೀತಿ ಯಾವುದೇ ಸಂಖ್ಯೆಗಳು ಕಾಣಿಸ್ತಾ ಇಲ್ಲ, ಜನರ ರಿಯಾಕ್ಷನು ಆ ರೀತಿ ಕಾಣಿಸ್ತಾ ಇಲ್ಲ. ಬಟ್ ಹಾಗೆ ಆಗಿದ್ದೇ ನಿಜ ಆದರೆ ಕರ್ನಾಟಕದಲ್ಲಿ ಸರ್ಕಾರ ಮತ್ತೆ ಬುಡಮೇಲಾಗತ್ತಾ, ಮತ್ತೆ ಆಪರೇಷನ್ ಕಮಲ ಆಗತ್ತಾ, ಅಥವಾ ಈ ಗ್ಯಾರಂಟಿಗಳಿಗೆ ಎಂಡ್ ಬರೋ ಸಾಧ್ಯತೆಗಳಿದೆಯಾ? ಅಂದರೆ ನಾವು ಚರಿತ್ರೆನ ನೋಡಿದ್ರೆ ಏನಾಗಿದೆ ಅಂತ, ಈಗಾಗಲೇ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ, ಹಲವಾರು ಬಿ ಜೆ ಪಿ ನಾಯಕರು ಹೇಳಿದ್ದಾರೆ, ಈ ಲೋಕಸಭಾ ಚುನಾವಣೆ ಆದಮೇಲೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಉಳಿಯಲ್ಲ ಅಂತ ಹೇಳಿದ್ದಾರೆ. ಇದರರ್ಥ ಏನು? ಅಕಸ್ಮಾತ್ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ 20ಕ್ಕಿಂತ ಜಾಸ್ತಿ ಸೀಟ್ ಗೆದ್ದು ಅಲ್ಲಿ ಮೋದಿ ಪುನಃ ಪ್ರಧಾನಮಂತ್ರಿ ಆದರೆ, ಇವರು ಬೇರೆ ರಾಜ್ಯಗಳಲ್ಲಿ ಅನೇಕ ರಾಜ್ಯಗಳಲ್ಲಿ ಮಾಡಿರೋ ಥರ, ಮೊದಲು ಕರ್ನಾಟಕದಲ್ಲೂ ಈಗಾಗಲೇ ಮಾಡಿರೋ ಥರ ಕರ್ನಾಟಕದಲ್ಲೂ ಈಗಿರೋ ಕಾಂಗ್ರೆಸ್ ಸರ್ಕಾರನ ಉರುಳಿಸೋಕ್ಕೆ ಪ್ರಯತ್ನ ಪಡ್ತಾರೆ. ಆಗಲೇ ಹೇಳ್ತಾ ಇದ್ದಾರೆ ಅವರು ಕಾಂಗ್ರೆಸ್ ಸರ್ಕಾರ ಉಳಿಯಲ್ಲ ಅಂತ. ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸುವುದು ಅಂದರೆ ಏನು? ಉರುಳಿಸ್ಬೇಕು ಅಂತಂದರೆ ಕನಿಷ್ಠ ಈಗ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಿಂದ 50 ಜನನಾದರೂ ಆ ಕಡೆ ಕರ್ಕೋಬೇಕು. ಅವರು 50 ಜನನ್ನ ಒಂದು ರೂಲಿಂಗ್ ಪಾರ್ಟಿಯಿಂದ ಆ ಕಡೆ ಕರ್ಕೋಬೇಕು ಅಂದರೆ ಏನೇನು ಮಾಡಬೇಕು ಅಂತ, ಏನೇನು ಮಾಡಬಹುದು ಅಂತ ನಮಗಾಗಲೇ ಹಲವಾರು ಉದಾಹರಣೆಗಳಲ್ಲಿ ಗೊತ್ತಿದೆ. 1,000 ಕೋಟಿ ರೂಪಾಯಿ ಖರ್ಚಾಗ್ತದೆ. ಒಬ್ಬ ಎಮ್ ಎಲ್ ಎನ ಆ ಕಡೆ ರಿಸೈನ್ ಮಾಡಿಸ ಕಡೆ ಕರ್ಕೋಬೇಕು ಅಂತಂದರೆ ಅವನಿಗೆ ಎಷ್ಟೋ ಕೋಟಿಗಳು ಕೊಡಬೇಕಾಗ್ತದೆ. ಆಮೇಲೆ ಎಲೆಕ್ಷನ್ ಖರ್ಚು, ರೀಎಲೆಕ್ಷನ್ ಖರ್ಚು ಕೊಡಬೇಕಾಗುತ್ತೆ. ಗೆಲ್ಲಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಗೆಲ್ಲಿಸ್ಕೊಂಡ ಮೇಲೆ ಅವನಿಗೆ ಮಂತ್ರಿನೋ ಇಲ್ಲ ಯಾವುದಾದ್ರು ಒಳ್ಳೆ ಬೋರ್ಡ್ ಚೇರ್ಮನ್ ಕೊಡಬೇಕಾಗ್ತದೆ. ಬರೀ ಮಂತ್ರಿ ಬೋರ್ಡ್ ಚೇರ್ಮನ್ ಕೊಡೋದಲ್ಲ, ಅವರಿಗೆ ಮಂತ್ರಿನ ಬೋರ್ಡ್ ಚೇರ್ಮನ್ ಮಾಡಿದ ಮೇಲೆ ಅವರು ತುಂಬ ಫ್ರೀಯಾಗಿ ಅವ್ರಿಗೆ ಎಷ್ಟು ಬೇಕು ಅಷ್ಟು ಹಣ ಸಂಪಾದನೆ ಮಾಡ್ಕೊಳ್ಳೋಕ್ಕೆ ಮತ್ತೊಂದು ಮಾಡ್ಕೊಳ್ಳೋಕೆ ಅವಕಾಶ ಮಾಡ್ಕೊಡ್ಬೇಕಾಗ್ತದೆ. ಸೊ ಇಷ್ಟು ಅವಕಾಶ ಮಾಡ್ಕೊಡ್ಬೇಕು ಅಂದಾಗ ಏನಾಗ್ತದೆ? 1,000 ಕೋಟಿ ಖರ್ಚಾಗ್ತದೆ. ಮತ್ತು ಅವರು ಮಂತ್ರಿಗಳು ಅಧಿಕಾರಿ ಈ ಬೋರ್ಡ್ ಚೇರ್ಮನ್ ಆದಾಗ ಅವ್ರಿಗೆ ದುಡ್ಡು ಹೊಡೆಯೋಕ್ಕೂ ಅವಕಾಶ ಮಾಡ್ಕೊಡ್ಬೇಕು, ಫುಲ್ ಫ್ರೀ ಕೊಡಬೇಕು ಅಂದಾಗ ರಾಜ್ಯ ಸ್ಥಿತಿ ಏನಾಗುತ್ತೆ ನಾವು ನೋಡಿದ್ದೀವಿ. 4 ವರ್ಷದಿಂದ 5 ವರ್ಷದಿಂದ ಆಪರೇಷನ್ ಕಮಲದ ಮೂಲಕ 20-25 ಜನನ ಕರ್ಕೊಂಡು ಅಧಿಕಾರಿಗೆ ಬಂದಂಥ ಬಿ ಜೆ ಪಿ ಎಷ್ಟು ಭ್ರಷ್ಟಾಚಾರ ಆಯಿತು, ಎಷ್ಟು ಸ್ಕ್ಯಾಮ್ಗಳಾದವು ಅಂತ ನೋಡಿದ್ದೀವಿ. ಯಾಕೆ ಆ ರೀತಿ ಕರ್ಕೊಂಬಂದಿದ್ದಕ್ಕೆ ಹಣ ಖರ್ಚು, 1,00,000 ರೂಪಾಯಿ ಖರ್ಚು, ಕರ್ಕೊಂಬಂದ್ಮೇಲೆ ಅವ್ರಿಗೆ ಅಧಿಕಾರ ಕೊಡಬೇಕು, ಆಮೇಲೂ ಅವರು ಏನು ಹೆಂಗೆ ಬೇಕಾದರೂ ಇರೋಕ್ಕೆ ಬಿಡಬೇಕು, ಎಷ್ಟು ದುಡ್ಡು ಮಾಡ್ಕಾದ್ರು ಬಿಡಬೇಕು, ಇದು ಇರ್ತಕ್ಕಂಥ ವಾಸ್ತವ. ಈಗಲೂ ಕೂಡ ಅದಕ್ಕಾಗಿ 40% ವರೆಗೂ ಕಮಿಷನ್ ಹೋಗಿತ್ತು ಅನ್ನೋದು ಹೋಯ್ತು. ಕೊರೋನಾ ಅಂತ ಟೈಮ್ನಲ್ಲೂ 1,000,000 ಕೋಟಿ ರೂಪಾಯಿ ಹಗರಣಗಳಾಯಿತು ಕೊರೋನಾ ಅಂತ, ಕೊರೋನಾ ಟೈಮಲ್ಲೂ ಈ ರೀತಿ ಸನ್ನಿವೇಶ ಆದಾಗ ಇಲ್ಲೂ ಕೂಡ ಅಕಸ್ಮಾತ್ ಬಿ ಜೆ ಪಿ ಜೆ ಡಿ ಎಸ್ ಗೆದ್ದು ಸರ್ಕಾರನ ಉರುಳಿಸುವ ಪ್ರಯತ್ನ ಕೈ ಹಾಕಿದಾಗ ಇಷ್ಟೆಲ್ಲ ಅವರು ಮಾಡಬೇಕು, ಅಷ್ಟು ಜನ ಎಮ್ ಎಲ್ ಎಗಳು ಕರ್ಕೋಬೇಕು, ಅವ್ರಿಗೆ ಅಧಿಕಾರ ಕೊಡಬೇಕು ಅಂತ 1,00,000 ರೂಪಾಯಿ ಖರ್ಚಾಗುತ್ತೆ. ಮತ್ತು ಅವ್ರಿಗೆ ನಿರಂತರವಾಗಿ ಅವ್ರಿಗೆ ಖರ್ಚು ಮಾಡೋಕ್ಕೆ ಹಣ ಇರೋ ಥರ ಇವರು, ಆಗ ಅವರು ಪ್ರಯತ್ನ ಪಟ್ಟರೂ ಕೂಡ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋಕ್ಕಾಗಲ್ಲ. ಹಾಗಾಗಿ ಇವರು ಆಪರೇಷನ್ ಕಮಲದಂಥ ಅಸಂವಿಧಾನಿಕ ರೀತಿಯಲ್ಲಿ ಪ್ರಜಾಪ್ರಭುತ್ವ ವಿರೋಧಿ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸ್ಬೇಕು ಅಂದರೆ ಅದೇ ದಾರಿಯಲ್ಲೇ ಹೋಗ್ಬೇಕು ಅವರು.
ಹಂಗೆ ಹೋದಾಗ ಅವರು ಗ್ಯಾರಂಟಿಯಾಗಿ ಗ್ಯಾರಂಟಿಗಳನ್ನ ನಿಲ್ಲಿಸಬೇಕಾಗ್ತದೆ. ಇದು ಸಹಜ, ಇದು ವಾಸ್ತವ, ಇದರಲ್ಲೇನು ಅತಿಶಯೋಕ್ತಿ ಏನಿಲ್ಲ. ಯಾಕೆಂದರೆ ಹಲವಾರು ರಾಜ್ಯಗಳಲ್ಲಿ ನೋಡಿದ್ದೀವಿ ಬಿ ಜೆ ಪಿಯವರು ಆಪರೇಷನ್ ಕರ್ಮದ ಮೂಲಕ ಇಂತಿಂಥ ಗೌರ್ಮೆಂಟ್ಗಳನ್ನ ಉಳಿಸಿರೋದು. ಇಲ್ಲೂ ಉರುಳ್ಸೋಕ್ಕೆ ಪ್ರಯತ್ನ ಪಡ್ತಾರೆ ಅವರು, ಈ ಥರ ಇಲ್ಲೂ ಬಂದು ಅಲ್ಲೂ ಅವರೇ ಬಂದರೆ. ಬಟ್ ಒಂದು ಮಾತಿರುತ್ತೆ ಬಸವರಾಜ್, ಪ್ರಜಾಸತ್ತಾತ್ಮಕವಾಗಿ ಗೆದ್ದ ಸರ್ಕಾರಗಳನ್ನು ಉರುಳಿಸುವ ಆಟ ಈಗಾಗಲೇ ತುಂಬ ವರ್ಷಗಳಿಂದ ಮಾಡ್ತಾ ಇದ್ದಾರೆ, ಮುಂದೆ ಮಾಡ್ತೇವೆ ಅನ್ನೋ ಸೂಚನೆ ಕೊಡ್ತಾ ಇದ್ದಾರೆ. ಆದರೆ 136 ಒಂದು ಏನು ಮ್ಯಾಂಡೇಟ್ ಕೊಟ್ಟಿದ್ದಾರೆ ಕರ್ನಾಟಕದವರು, ತುಂಬ ದೊಡ್ಡ ಗ್ರೇಟ್ ಮ್ಯಾಂಡೇಟ್ ಇದು. ಈ ಮ್ಯಾಂಡೇಟನ್ನು ತೆಗೆದಂದರೆ 112 ಸೀಟ್ಗಳು ಬೇಕು ಮೆಜಾರಿಟಿಗೆ, 13 ಸೀಟು. 136 ಇದ್ದಾಗ ಅದನ್ನೂ ತೆಗೆದು ನಾವು ಸರ್ಕಾರ ಬರ್ತೇವೆ ಅಂತ ಹೇಳ್ತಾರಂದರೆ ಆ ರಾಜಕಾರಣಿಗಳಿಗೆ ಎಷ್ಟಾದರೂ ಉಡಾಫೆ ಮಾತುಗಳನ್ನ ಹೇಳಲಿಕ್ಕೆ ಸಾಧ್ಯ? ಇದನ್ನೆಲ್ಲ ಮಾಡಬೇಕು ವಾಸ್ತವವಾಗಿ ಇದು ಆಗಬೇಕಂದ್ರೆ ನಿಜವಾಗ್ಲೂ ರಾಜ್ಯದ ಆರ್ಥಿಕ ಸ್ಥಿತಿ ಬುಡಮೇಲಾಗಿ ಹೋಗ್ಬಿಡುತ್ತೆ. ಸಹಜವಾಗಿ ಗ್ಯಾರಂಟಿಗಳೇ ನೀವು ಹೇಳಿದ ಹಾಗೆ ಗ್ಯಾರಂಟಿಯಾಗಿ ಉಳಿಯೋದಿಲ್ಲ. ಅವಾಗ ಇದಕ್ಕೆ ಟ್ಯಾಕ್ಸ್ ಕಟ್ಬೇಕಾದ್ರೆ ಇದಕ್ಕೆ ನಷ್ಟ ಅನುಭವಿಸೋದು ರಾಜ್ಯದ ಜನತೆ, ಅದು ಎಸ್ಪೆಷಲಿ ಬಡ ಜನತೆ. ಇದಕ್ಕಾಗಿ ಅವ್ರು ಎಚ್ಚರಿಕೆಯಿಂದ ಇರಬೇಕಂತ ಅನ್ಸುತ್ತೆ. ಹೌದು, ಈಗ ಏನಾಗ್ತದೆ ಅಂದರೆ 52,000 ಕೋಟಿ ರೂಪಾಯಿ ಇವತ್ತು ಗ್ಯಾರಂಟಿಗಳಿಗೋಸ್ಕರ ಕೊಡ್ತಾ ಇರೋದು. 52,000 ರೂಪಾಯಿ ಕೋಟಿ ಹೆಂಗೆ ಹೋಗ್ತಾ ಇದೆ? ನೇರವಾಗಿ ಜನಕೈಗೆ ಹೋಗ್ತಾ ಇದೆ, ಯಾವುದೇ ಕಮಿಷನ್ ಇಲ್ಲ, ಮತ್ತೊಂದಿಲ್ಲ. ಈಗ ಇವರು ಸರ್ಕಾರ ಚೇಂಜ್ ಮಾಡಿ ಅವರ ಅಧಿಕಾರಕ್ಕೆ ಬಂದು 50,000 ರೂಪಾಯಿ ಖರ್ಚು ಮಾಡೋ ಥರ ಮಾಡಬೇಕು ಅಂದಾಗ ಆ 52,000 ರೂಪಾಯಿ ಕೋಟಿನ ಇನ್ಯಾವುದೋ ಒಂದು ಬ್ರಿಡ್ಜು ಅದು ಇದು ಬಳಸ್ತೀವಿ ಅಂತ ಹಂಗೆ ಹೇಳ್ಕೊಂಡು ಹೋದಾಗ ಅಲ್ಲಿ ಕಮಿಷನ್ಗಳು ಸಿಗ್ತವೆ, ಇನ್ನೊಂದು ಸಿಗ್ತವೆ, ಜನಕ್ಕೆ ಕೊಟ್ಟರೆ ಏನೂ ಸಿಗಲ್ಲ ಅವ್ರಿಗೆ. ಇಲ್ಲಿ ಅಟ್ಲೀಸ್ಟ್ ಜನ ಇವ್ರು ಕೆಲವರು ಹೇಳ್ತಾ ಇದ್ದಾರೆ ಜನರ ದುಡ್ಡು ಜನಗೆ ಹೋಗಿ ಜನರ ದುಡ್ಡು ಜನಗೆ ಕೊಡ್ತಾ ಇದ್ದಾರೆ ಅಷ್ಟೇ, ಇದರಲ್ಲಿ ಗ್ರೇಟ್ನೆಸ್ ಇಲ್ಲ ಅಂತ. ಅಟ್ಲೀಸ್ಟ್ ಜನರ ದುಡ್ಡು ಜನಗೆ ಕೊಡ್ತಾ ಇದ್ದಾರಲ್ಲ ಇಲ್ಲಿ ಅಲ್ವಾ? ಜನರ ದುಡ್ಡನ್ನು ಇನ್ನೇನೋ ಒಂದು ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಅದಕ್ಕೆ 10 ಕೋಟಿ ತೋರಿಸೋದು, ಕೇವಲ 3 ಕೋಟಿ ಖರ್ಚು ಮಾಡೋದು, ಇನ್ನು 7 ಕೋಟಿ ತಿನ್ಕೊಳ್ಳೋದು, ಪ್ರಾಜೆಕ್ಟ್ ರೋಡು ಸರಿಯಾಗಿಲ್ದಿರೋದು, ಸೇತುವೆ ಸರಿಯಾಗಿಲ್ದಿರೋದು, ಈ ಥರ ಮಾಡೋದಕ್ಕಿಂತಲೂ ಅಟ್ಲೀಸ್ಟ್ ಜನರ ದುಡ್ಡು ಜನರ ಕೈಗೆ ಕೊಡ್ತಾ ಇದ್ದಾರಲ್ಲ. ಸೊ ಈ ಒಂದು ಸಾಧ್ಯತೆ, ಅಕಸ್ಮಾತ್ ಇವರು ಗೆದ್ದು ಬಿ ಜೆ ಪಿ ಜೆ ಡಿ ಎಸ್ ಗೆದ್ದು ಸರ್ಕಾರವನ್ನು ಚೇಂಜ್ ಮಾಡಿದ್ರೆ ಅವ್ರು ಕೊಡಬೇಕು ಅಂದ್ಕೊಂಡ್ರು ಅವ್ರಿಗೆ ಕೊಡೋಕ್ಕಾಗದೇ ಇರತಕ್ಕಂಥ ಆರ್ಥಿಕ ಪರಿಸ್ಥಿತಿ ಬಂದೇ ಬರುತ್ತೆ. ಹಾಗಾಗಿ ನೀವೇನು ಕೇಳಿದ್ರಿ ಅಥವಾ ಜನಗಳಲ್ಲಿ ಆತಂಕ ಇದೆ ಅಂತ ಏನು ಹೇಳಿದ್ರಿ, ಈ ಸರಿ ಚುನಾವಣೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಜಾಸ್ತಿ ಸೀಟ್ಗಳನ್ನ ಗೆದ್ದುಬಿಟ್ರೆ ಇಲ್ಲಿ ಮತ್ತೆ ಅಲ್ಲಿ ಮೋದಿ ಪ್ರಧಾನಿ ಆದರೆ ಗ್ಯಾರಂಟಿಗಳು ನಿಂತೋಗೋ ಸಾಧ್ಯತೆ ಇದೆಯಾ ಅಂತ? ಹೌದು, ಆ ರೀತಿ ಆದರೆ ನಿಂತೋಗೋ ಸಾಧ್ಯತೆ ಇದೆ ಅಂತ ಸ್ಪಷ್ಟವಾಗಿ ಕಂಡು ಬರ್ತದೆ, ಹಿಸ್ಟ್ರಿ ನೋಡಿದಾಗ ಅನಿಸುತ್ತೆ. ಇಲ್ಲಿ ಇನ್ನೊಂದು ಮುಖ್ಯವಾಗಿ 2 ಸರ್ವೆಗಳಲ್ಲಿ ನೀವು ಭಾಗವಹಿಸಿದ್ರೆ ತುಂಬ ಹತ್ತಿರದಿಂದ ನೋಡಿದ್ದೀರ, ಮತದಾರರ ಮುಂದಿರುವ ವಿಷಯಗಳೇ ಬೇರೆ ಕಂಡು ಬರ್ತಾ ಇದೆ ಸರ್ವೆ ನೋಡಿದಾಗ ನಾವು. ಯಾಕಂದರೆ ಅವ್ರ ನಿರುದ್ಯೋಗ, ಅವ್ರಿಗೆ ಬೆಲೆ ಏರಿಕೆ, ಅದೆಲ್ಲ ಇಂಪಾರ್ಟೆಂಟ್ ಆಗಿ ಕಂಡು ಬರ್ತಾ ಇದೆ. ಆದರೆ ಇವರು ಪಕ್ಷಗಳು ಮಾಡ್ತಾ ಇರೋ ಭಾಷಣಗಳು ಮತ್ತು ಅವ್ರು ಕೊಡ್ತಾ ಇರೋ ಆಶ್ವಾಸನೆ ನೋಡ್ತಾ ಇದ್ರೆ ಅದಿಲ್ಲ ಅನಿಸುತ್ತೆ. ನಷ್ಟವನ್ನು ಅನುಭವಿಸ್ಬೇಕಾದ ಜನ ನಿಜವಾಗ್ಲು ಅರ್ಥಕೊಂಡಿದಾರಲ್ವ ಇದರಿಂದ ಏನು ಕಷ್ಟ ಬರುತ್ತೆ ಅವರಿಗೆ, ಅದ್ರ ಮೇಲೆ ನಿಮ್ಗೆ ವಿಶ್ವಾಸ ಇದೆಯಾ, ಆಶಾಭಾವನೆ ಇದೆಯಾ, ಇದ್ರ ಬಗ್ಗೆ ಸ್ಪಷ್ಟವಾದ ಅರಿವು ಅವ್ರಿಗಿದೆ ಅಂತ? ಜನಕ್ಕೆ ಯಾವತ್ತೂ ಒಂದು ವಿವೇಕ ಇದೆ, ಯಾಕೆಂದರೆ ಯಾರನ್ನೇ ಆಗಲಿ ನೀವು ಸದಾಕಾಲ ಮೂರ್ಖರು ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ. ಯಾಕಂತಂದರೆ ಇಲ್ಲಿಯ ತನಕ ಗೋಧಿ ಮೀಡಿಯಾಗಳನ್ನ ಬಳಸ್ಕೊಂಡು ಜನರಿಗೆ ಬರೀ ಭಾವನಾತ್ಮಕವಾದ ವಿಷಯಗಳನ್ನ ತಲುಪಿಸಿ ನಿಜವಾದ ಸಮಸ್ಯೆಗಳ ಬಗ್ಗೆ ತಲುಪಿಸಿಲ್ಲ. ಆದರೆ ನಮ್ಮ ವೈಯಕ್ತಿಕ ಬದುಕೆ ಕಷ್ಟ ಆಗ್ತಿರುವಾಗ ಬೆಲೆ ಏರಿಕೆ ನೀವೇ ನೋಡಿದ್ರೆ ಸಮೀಕ್ಷೆನಲ್ಲೂ ಅಷ್ಟೇ, ಸಿ ಎಸ್ ಡಿ ಎ ಸಮೀಕ್ಷೆನಲ್ಲೂ ಅಷ್ಟೇ, ಜನರು ಕೇಳಿದ್ರೆ ನಮ್ಮ ಬೆಲೆ ಏರಿಕೆ ತುಂಬ ಜಾಸ್ತಿ ಆಗಿದೆ, ಕಷ್ಟ ಆಗಿದೆ, ನಿರುದ್ಯೋಗ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಅವರು ಆ ಕಷ್ಟಗಳಿಗೆ ಈಗ ಆಡಳಿತದಲ್ಲಿದ್ದಂಥ ಪಕ್ಷದ ದುರಾಡಳಿತ ಕಾರಣ, ಮೋದಿಯವರ ಅಸಮರ್ಥತೆ ಕಾರಣ ಅಂತ ಲಿಂಕ್ ಮಾಡಿಕೊಂಡಿಲ್ಲ. ಅದಕ್ಕೆ ಕಾರಣ ಅಂತಂದರೆ ಗೋಧಿ ಮೀಡಿಯಾಗಳ ಜವಾಬ್ದಾರಿ ಇತ್ತು, ಕರೆಕ್ಟಾಗಿ ತಲುಪಿಸೋ ವಿಷಯ ತಲುಪಿಸಿಲ್ಲ. ಆದರೂ ಕೂಡ ಜನರಿಗೆ ಕಷ್ಟ ಆದಾಗ ಅರ್ಥ ಆಗ್ತದೆ, ಮತ್ತು ಜನರಿಗೊಂದು ವಿವೇಕ ಇರ್ತದೆ ಅನಿಸುತ್ತೆ. ಈಗ ಉದಾಹರಣೆಗೆ ಪ್ರಧಾನಮಂತ್ರಿಯವರು ಭಾಷಣ ಮಾಡ್ತಾ ಇಡೀ ವಿಷಯ ಡೈವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಏನಂತ, ಅವರು ಮುಸಲ್ಮಾನರು ಅದು ಇದು ಎಲ್ಲ ಮುಸಲ್ಮಾನರು ಕೊಟ್ಬಿಡ್ತಾರೆ, ಹಾಗೆ ನುಸುಳುಕೋರರು ಕೊಟ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕೊಟ್ಬಿಡ್ತಾರೆ ಅಂತ ಕಾಂಗ್ರೆಸ್ ಮಾತು ಮನಮೋಹನ್ ಸಿಂಗ್ ಹೇಳಿದ್ರು ಅಂತ. ಮನಮೋಹನ್ ಸಿಂಗ್ ಹೇಳೇ ಇಲ್ಲ ಅದನ್ನು. ಮನಮೋಹನ್ ಸಿಂಗ್ ಅತ್ಯಂತ ಜವಾಬ್ದಾರಿಯುತವಾಗಿ ಈ ದೇಶದಲ್ಲಿ ಉತ್ಪತ್ತಿಯಾಗೋ ಸಂಪತ್ತನ್ನು ಈ ದೇಶದಲ್ಲಿ ಹಿಂದುಳಿದವರು, ಅಲ್ಪಸಂಖ್ಯಾತರು, ತಳ ಸಮುದಾಯದವರು, ಬಡವರು ಇವ್ರಿಗೆ ಹಂಚಿಕೆ ಮಾಡಬೇಕಾಗ್ತದೆ ಅಂತ ಹೇಳಿದರೆ ಅದು ಯಾವುದೇ ಒಬ್ಬ ಕಳಕಳಿ ಉಳ್ಳಂಥ ದೂರದೃಷ್ಟಿಯುಳ್ಳಂಥ ಪ್ರಧಾನಿ ಯೋಚನೆ ಮಾಡಬೇಕಾಗಿರೋ ಕೆಲಸ. ಅದನ್ನು ತಿರುಚಿ ಮೋದಿ ಈ ಥರ ಮಾತಾಡ್ತಾ ಇದ್ದಾರೆ. ಮೋದಿಯವರು ನಿಜವಾಗಲೂ 10 ವರ್ಷಗಳಲ್ಲಿ ಸಾಧನೆ ಮಾಡಿದ್ದಿದ್ರೆ, ಇಡೀ ದೇಶಕ್ಕೆ ಒಳ್ಳೇದಾಗುವಂಥ ಸಾಧನೆ ಮಾಡಿರ್ತಿದ್ರೆ ಅವರು ಅಂಕಿಅಂಶಗಳ ಸಮೇತ ಇಡ್ತಾ ಇದ್ದರು. ಈ 10 ವರ್ಷಗಳಲ್ಲಿ 10 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ದೀನಿ, ಈ 10 ವರ್ಷಗಳಲ್ಲಿ ಬೆಲೆ ಏರಿಕೆಯನ್ನು 10 ಪ್ರಮಾಣಕ್ಕೆ ತಡೆದಿದ್ದೀನಿ, ಈ 10 ವರ್ಷಗಳಲ್ಲಿ ರೈತರಿಗೆ 10 ಸಾಲ ಮನ್ನಾ ಮಾಡಿದ್ದೀನಿ, ರೈತರ ಕನಿಷ್ಠ ಬೆಂಬಲ ಬೆಲೆ ಕೊಡ್ತೀನಿ ಅಂತೇಳಿದ್ದೆ ಕೊಟ್ಟಿದ್ದೀನಿ. ಮತ್ತು ನೋಡಿ ನಿಮ್ಮ ಎದುರುಗಡೆ ಇಟ್ಟು ನೋಡಿ, ಮನಮೋಹನ್ ಸಿಂಗ್ 10 ವರ್ಷದಲ್ಲಿ ಜಿ ಡಿ ಪಿ ಗ್ರೋತ್ ರೇಟ್ ಇಷ್ಟಿತ್ತು ಆ್ಯಾವರೇಜು, ನನ್ನ ಪೈಡಲ್ಲಿ ಇಷ್ಟಿದೆ, ನಾನೇ ಚೆನ್ನಾಗಿ ಮಾಡಿದ್ದೀನಿ ಅಂತ ಇಡ್ತಾ ಇದ್ರು. ಆದರೆ ಆ ಅಂಕಿಅಂಶಗಳು ಪ್ರತಿ ಗೌರ್ಮೆಂಟ್ ಅಂಕಿಅಂಶಗಳೇ ಸ್ಪಷ್ಟವಾಗಿ ಆ ಗೌರ್ಮೆಂಟ್ ಅಂಕಿ ಅಂಶಗಳನ್ನ ಜನರ ಮುಂದೆ ಇಟ್ಟುಬಿಟ್ರೆ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಮೋದಿಯವರು 10 ವರ್ಷಗಳಲ್ಲಿ ದೇಶವನ್ನು ಆ್ಯಕ್ಚುಲಿ ಉದ್ಧಾರ ಮಾಡದಿರಲಿ ಹಾಳು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಅದಕ್ಕೋಸ್ಕರ ಅಂಕಿಅಂಶಗಳು ಮಾತಾಡೋದು ಬಿಟ್ಟು ತಮ್ಮ ಸಾಧನೆಗಳು ಮಾತಾಡೋದು ಬಿಟ್ಬಿಟ್ಟು ಈ ರೀತಿ ಸಿಲ್ಲಿಯಾದ ಜನಗಳನ್ನ ಭಾವನಾತ್ಮಕ ಕೆರಳಿಸುವಂಥ ಕೆಲಸವನ್ನು ಅತ್ಯಂತ ಬೇಜವಾಬ್ದಾರಿಯಿಂದ ಮಾಡ್ತಾ ಇದ್ದಾರೆ, ಸುಳ್ಳುಗಳನ್ನ ಹೇಳ್ತಾ.
ಬಸವರಾಜ್ ಈ ವಿಷಯಗಳ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡೋದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ವಿವೇಕವುಳ್ಳ ಮತದಾರ ಇದನ್ನು ಅರ್ಥಕೊಳ್ಳಬಲ್ಲ, ತನ್ನಗೆ ಎದುರಾಗುವ ಸಂಕಟವನ್ನು ಮತ್ತೆ ನಿಭಾಯಿಸಬಲ್ಲ ಅನ್ನೋ ವಿಶ್ವಾಸದೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.